ಅಶ್ವತ್ಗೆ ಕೋಪ ಬಂದಿತ್ತು. ತಮ್ಮ ಇಮೇಜನ್ನು ಯಾರನ್ನು ಕೆಡಿಸ್ಕೊಳ್ಳೋದಕ್ಕೆ ರೆಡಿ ಇರಲ್ವಲ್ಲ. ಸೊ ಹೀಗಾಗಿ ಅವರು ಅಶ್ವತ್ ಅವರಿಗೆ ಬೇಜಾರಾಗಿತ್ತು. ಮೊದಲನೇ ದಿನ ನಾನು ಶೂಟಿಂಗ್ ಮಾಡಿದ ಮೇಲೆ ಅಶ್ವತ್ ಅವರೇ ಪಂಡ್ರಿಬೈಗೆ ಹೋಗಿ ಹೇಳಿದ್ರು, ರಮಾ ಅಂತ ಒಂದು ಹುಡುಗಿ ಬಂದಿದೆ ನನ್ನ ಜೊತೆಗೆ ಪಾರ್ಟ್ ಮಾಡ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಕೊನೆ ಕೊನೆಗೆ 72 under 70 ಆದಮೇಲೆ ಅರ್ಧ ಚಿತ್ರರಂಗ ಅಲ್ಲಿತ್ತು. ಲೈಕ್ ಈಗ ದೊರೆ ಭಗವಾನು ಅಲ್ಲಿ ಸಿನಿಮಾ ತೆಗೆಯೋರು, ಮೆಡ್ರಾಸಲ್ಲಿ ಹುಣಸು ಕೃಷ್ಣಮೂರ್ತಿ ಅಲ್ಲಿ ಸಿನಿಮಾ ತೆಗೆಯೋರು, ವೈಯರ್ ಸ್ವಾಮಿ ಅಲ್ಲಿ ಸಿನಿಮಾ ತೆಗೆಯೋರು, ಮಿಕ್ಕವರೆಲ್ಲ ಇಲ್ಲಿ ತೆಗೆಯೋರು. ಹಾಗಾಗಿ ಅಲ್ಲಿದ್ದೆ ನಾನು. 72nd ಇಸ್ವಿಂಗ್ ನಾನು ಡೆಲ್ಲಿಗೆ ಹೋಗಿಬಿಟ್ಟೆ, ಎಲ್ಲ ಬಿಟ್ಟು ಹೋಗ್ಬಿಟ್ಟೆ ಒಂದೇ ಸಲ. ಯಾರು ನಮ್ಗೆ ಯಾರು ಕೇಳ್ತಾರೆ ಸಿನಿಮಾ? ಶೆಡ್ಯೂಲ್ ಅವ್ರದ್ದು ಫಿಕ್ಸ್ ಆದರೆ ನಮಗೆ ಕೆಲಸ, ಶೆಡ್ಯೂಲೇ ಫಿಕ್ಸ್. ಒಂದು ಸಿನಿಮಾ 8 ತಿಂಗಳು 10 ತಿಂಗಳು ಆಗೋದು. ಕೆಲವು ಸಿನಿಮಾ ಫೈನಾನ್ಸರ್ ಇಲ್ಲ ಅಂತ ನಿಂತು ಹೋಗಿರ್ತಿದ್ವು, ಒಂದು ವರ್ಷ 2 ವರ್ಷ ಆದಮೇಲೆ ಬರೋದು. ಸೇ ಫಾರ್ ಎಕ್ಸಾಂಪಲ್ ಮುಕ್ತಿ, ಮುಕ್ತಿ ಸಿನಿಮಾ ನಿಂತೆ ಹೋಗ್ತಿತ್ತು ಎಷ್ಟೋ ದಿನ ಫೈನಾನ್ಸರ್ ಇಲ್ಲದೇನೆ. ನಾನು ಕಲ್ಪನಾ ಹೀರೋಯಿನು, ಅದರಲ್ಲಿ ನಾನು ಜಯ ಜೂನಿಯರ್ ಯುವತಿ ಎಲ್ಲ ಹಾಕ್ಬಾರ್ದು, ನಿಂತೆ ಹೋಗ್ಬಿಟ್ಟಿತ್ತು. ಆಮೇಲೆ ಯಾವಾಗಲೂ ಇಷ್ಟು ಸುಮಾರು 1-2-3 ವರ್ಷ ಆದಮೇಲೋ ಏನೋ ಯಾವಾಗಲೂ ಒಂದು ಡೈರೆಕ್ಟ್ರು ಅವರು ಫೈನಾನ್ಸರನ್ನ ಪ್ರೊಡ್ಯೂಸರ್ನೆಲ್ಲ ಕರ್ಕೊಂಡು ಮನೆಗೆ ಬಂದಿದ್ರು. 5-6 ಜನ ಅವರು ಬಂದು ಸಿನಿಮಾ ಶೂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮಗೆ ಮತ್ತೆ ದುಡ್ಡು ಕೊಡಿಸಿ ಶೂಟಿಂಗ್ ಕರ್ಕೊಂಡು ಹೋದ್ರು. ಈ ಥರ ಆಗಿತ್ತು. ಬಟ್ ಏನೇ ಅನ್ನಿ, ದುಡ್ಡಿರಲಿಲ್ಲ ಆಗಿನ ಕಾಲದಲ್ಲಿ ಸಿನಿಮಾದಲ್ಲಿ, ಆದರೆ ಆ ಬಾಂಧವ್ಯ ಭಾಳ ಚೆನ್ನಾಗಿ ಬೆಳೀತಿತ್ತು ರೀ. ತುಂಬ ಚೆನ್ನಾಗಿ ಇದ್ದೀರಿ ನೋಡಿ. ನಾನು ಅನಂತಾಚಾರ್ಯರು, ಗೌರಿ ಸಿನಿಮಾ ಮಾಡಿದವಳು, ಅನಂತಾಚಾರ್ಯರು, ನಟ ಕುರ ಸೀತಾರಾಮ್ ಶಾಸ್ತ್ರಿ ಅಂತ ತುಂಬಾ ಇಷ್ಟಪಡೋರು, ಚಿಕ್ಕ ಹುಡುಗಿ. ಅಯ್ಯೋ ನೀನು, ನಿನ್ನ ಕತೆ, ನಂಗೆ ಸೀರೆ ಉಟ್ಕೊಳ್ಳಿ ಬರ್ತಿರ್ಲಿಲ್ಲ, ಅವಾಗ ಲಂಗ ದಾವಣೆ ಹಾಕ್ಕೋತಿದ್ದೆ. ಅಯ್ಯೋ ನೀನು, ನಿನ್ನ ಸೀರೆನೋ ಅಪ್ಪ ಪರಾವು, ರಮಂಗ್ ಒಂದು ಸ್ವಲ್ಪ ಸೀರೆ ಸರಿ ಮಾಡಪ್ಪ ಅನ್ನೋರು. ಕಾಟ್ಯೂಂಡ್ ಇದೆ ಇನ್ನೋರು ಕಾಟ್ಯೂಮ್ ಅವನವನು ಪಾಪ, ಅವನು ಸೀರೆ ಉಡಿಸೋದು ಸರಿಯಾಗಿ, ಏನು ಮಾಡೋದು. ಅವಾಗ ಹಂಗಿತ್ತು ಪರಿಸ್ಥಿತಿ, ನಂಗೆ ಸೀರೆ ಉಟ್ಕೊಳ್ಳೋಕೆ ಗೊತ್ತಿಲ್ಲ. ಅವಾಗ ಅಮ್ಮನ ಅಮ್ಮಂಗತ್ತು ಸಿಟ್ಟು ಬಂದುಬಿಟ್ಟು, ಹಂಗೆ ಅಮ್ಮನಿಗೆ ಎಲ್ಲರೂ ಸೀರೆ ಉಟ್ಸ್ಕೊಳ್ತೀಯ ಅಂತ ಹೋಗಿ. ಅವಾಗೆಲ್ಲ ಈ ಜನತಾ ಸೀರೆ ಅಂತ ಬರೋದು ರೀ, 5 ರೂಪಾಯಿಗೊಂದು, 5 ರೂಪಾಯಿಗೊಂದು ಸೀರೆ ಅವಾಗ ಜನತಾ ಸೀರೆ ಅಂತ. ಅಂತ ಒಂದು 2 ಸೀರೆ ತೊಗೊಂಬಂದ್ಬಿಟ್ಟಿದ್ಲು ಅಮ್ಮ, ಬಾಕಿ ಲಂಗ ದಾವಣಿ ಎಲ್ಲ ತೆಗೆದಿಟ್ಬಿಟ್ಟು ನಾನು ಇದನ್ನೇ ಉಟ್ಕೋಬೇಕು, ಸೀರೆ ಉಡೋದು ನೀನು ಪ್ರಾಕ್ಟೀಸ್ ಮಾಡಬೇಕು, ಅವ್ನು ಟೈಲರ್ ಹತ್ರ ಉಡಿಸ್ಕೋಬೇಡ ನೀನು. ಅಯ್ಯೋ ಪಾಪ, ನಿಜವಾಗ್ಲೂ ಹೇಳಬೇಕು ನಮ್ಮಮ್ಮ ಪುಟ್ಟ ಅವಸ್ಥೆ ನಮ್ಮಿಂದ, ನಿಜವಾಗ್ಲೂ ಪಾಪ ಪಾಪ ಅನಿಸುತ್ತೆ ನೆನೆಸ್ಕೊಂಡು ನಮಗೆ. ಯೋಚನೆ ನಾವೆಲ್ಲ ಅವಾಗ ನಾನು ಹೆಣ್ಣು ನಾನು ಹಿಂಗೆ ಅವೆಲ್ಲ ಯೋಚನೆ ಬರ್ತಿರ್ಲಿಲ್ಲ ರೀ ನಮಗೆ, ಬರಲಿಲ್ಲ. ನಮ್ಮ ತಾಯಿ ನಮ್ಮನ್ನು ಮಕ್ಕಳ ಥರ ಬೆಳೆಸ್ಬಿಟ್ರು ನಮಗೆ, ನಾನು ಹೆಣ್ಣು ನಾನು ಹಿಂಗಿರಬೇಕು ಅಂಥವೆಲ್ಲ ಏನೂ ಬರಲಿಲ್ಲ ರೀ. ಆರಾಮಾಗಿ ಬೆಳ್ಕೊಂಬಂದ್ಬಿಟ್ಟೆ, ಬಾರ್ನ್ ಫ್ರೀ ಅಂತ. ಹೌದು, ಹಾಗೆ ಬೆಳ್ಕೊಂಬಂದಿದ್ದೀನಿ ನಾನು. ಆಶ್ಚರ್ಯ ಆಗುತ್ತೆ ನನಗೆ ನೆನೆಸ್ಕೊಂಡ್ರೆ ನನ್ನನ್ನು. ಪ್ರಾಪಂಚಿಕ ಒಂದು ವ್ಯವಹಾರ ಆಗಲಿ, ಸಾಮಾಜಿಕ ದೃಷ್ಟಿಕೋನ ಇವೆಲ್ಲ ಏನೂ ಬರಲಿಲ್ಲ ನನಗೆ. ನಾನು ಪಾಠ ಮಾಡ್ಕೊಳ್ಳೋದು ನಾನು ಇರೋದು ಅಷ್ಟೇ ಅಷ್ಟೆ. ಇನ್ನು ಚೆನ್ನಾಗಿ ಕಾಣಬೇಕು ನಾನು ಅಂತಂದರೆ ಸಿನಿಮಾಗಳನ್ನು ನೋಡೋದು. ಅವರಲ್ಲೂ ಆರ್ಟಿಸ್ಟ್ಗಳು ಹೆಂಗೆ ಮೇಕಪ್ ಹಾಕ್ಕೊಂಡಿರ್ತಾರೆ, ಅವ್ರ ಹುಬ್ಬೇಗೆ ಬರ್ಕೊಂಡಿರ್ತಾರೆ, ಅವ್ರ ಕಣ್ಣಿಗೆ ಬರ್ಕೊಂಡಿರ್ತಾರೆ, ಅದೆಲ್ಲ ನೋಡೋದು. ನೆಲ್ಲ ನೋಡ್ಕೊಂಡು ಆ ಥರ ನಾವು ಪಾಠ ಮಾಡೋದು, ನಮಗೆ ಮೇಕಪ್ ಮಾಡ್ಕೊಳ್ಳೋದು, ಇದನ್ನೇ ಮಾಡ್ಕೊಂಬಂದೆ ನಾನು. ಬರೀ ನಮ್ಮ ಭಾಷೆ ಅಷ್ಟೇ ಅಲ್ಲ, ತಮಿಳು ನೋಡ್ತಿದ್ದೆ, ತೆಲುಗು ನೋಡ್ತಿದ್ದೆ, ಭಾಷೆ ಬರ್ತಿರ್ಲಿಲ್ಲ. ಆದರೂ ತಮಿಳು ನೋಡು, ತೆಲುಗು ನೋಡು, ಹಿಂದಿ ನೋಡು, ಹ್ಞೂ ಅವೆಲ್ಲ ಭಾಷೆ ಸಿನಿಮಾಗಳನ್ನು ನೋಡ್ತಿದ್ದೆ. ಯಾಕೆಂದರೆ ಅವ್ರ ಥರ ಮೇಕಪ್ ಹಾಕ್ಕೋಬೇಕು, ಅವ್ರ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಅವ್ರ ಥರ ಆ್ಯಕ್ಟ್ ಮಾಡಬೇಕು. ಬಹಳಷ್ಟು ನನ್ನ ಮೇಲೆ ಪ್ರಭಾವ ಬೀರಿದ್ದು ಸಾವಿತ್ರಿ. ಸಾವಿತ್ರಿ ಅಂತ ತೆಲುಗು ತಮಿಳಿನಲ್ಲಿ ತುಂಬ ಹೆಸರುವಾಸಿ ಆದಲು ನೋಡಿರಿ, ಅವಳು ತುಂಬ ಪ್ರಭಾವ ಬೀರಿದ್ಲು ನನ್ನ ಮೇಲೆ. ನನಗೆ ಅವಳು ಪಾಠ ಮಾಡೋದು ಭಾಳ ಇಷ್ಟ ಆಯಿತು, ಬೇರೆ ಎಲ್ರಿಗಿಂತಲೂ ಅವಳು ಮಾಡೋದು ಇಷ್ಟ ಆಯಿತು. ಕನ್ನಡದಲ್ಲಿ ನಮ್ಮ ಲೀಲಾವತಿ, ಲೀಲಾವತಿ ಪಾಠ ಮಾಡೋದು ಇಷ್ಟ ಆಯಿತು. ಎಷ್ಟು ಸಹಜವಾಗಿ ಮಾಡೋಳು, ಎಷ್ಟು ಹೊರಟು ಹೊರಟು ಆದ ಪಾತ್ರಗಳು ಮಾಡೋಕ್ಕಂತ ನಮ್ಮ ಲೀಲಾವತಿನ ಬಿಟ್ಟಿರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿ. ಮತ್ತು ಅಷ್ಟೇ ಜಯಂತಿ ಇಷ್ಟ, ಜಯಂತಿ ಫೇಸಿಯಲ್ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿ ಬರೋದು.
ಜಯಂತಿನೂ ಅಷ್ಟೇ ಇಷ್ಟಪಡ್ತಿದ್ದೆ ನಾನು. ಅವಳು ಫೇಸಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗೋದಿಲ್ಲ, ಭಾಳ ಚೆನ್ನಾಗಿ ಬರ್ತದೆ. ಹಿಂಗೆ ಇವ್ರುಗಳನ್ನ ನೋಡಿ 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 ಪಾಠ ಮಾಡೋದು ಕಲ್ತ್ಕೊಂಬಿಟ್ಟೆ ರೀ ನಾನು. ಹಾಂ, ಮಾಡಬೇಕು ನಾನು, ಚೆನ್ನಾಗಿ ಪಾಠ ಮಾಡಬೇಕು. ಅದು ಒಂದು ಮಾತ್ರ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತಿತ್ತು, ನನ್ನ ಸರ್ವೈವಲ್ ಆಗಬೇಕು ಅಂದ್ರೆ ನಾನು ಪಾಠ ಚೆನ್ನಾಗಿ ಮಾಡಬೇಕು. ಪಾಠ ಚೆನ್ನಾಗಿ ನಾನು ಮಾಡ್ತಾ ಇದ್ದರೆ ಮಾತ್ರನೇ ನನಗೆ ಮನ್ನಣೆ, ಗೌರವ, ಎಲ್ಲಕ್ಕಿಂತ ಹೆಚ್ಚಾಗಿ ದುಡ್ಡು, ನನ್ನ ಜೀವನ, ನಮ್ಮ ಸಂಸಾರ ಇದಿಷ್ಟು ನಡಿಬೇಕು ಅಂದರೆ ನಾನು ಪಾಠ ಚೆನ್ನಾಗಿ ಮಾಡಬೇಕು. ಅದಕ್ಕೆ ಸರಿಯಾಗಿ ಮನಮೆಚ್ಚಿದ ಮಡದಿ ಸಿನಿಮಾದಲ್ಲಿ ನಾನು ಅಶ್ವತ್ಗೆ ಕಾಂಬಿನೇಷನ್ ಮಾಡಿದ್ದು, ಕೆ ಎಸ್ ಅಶ್ವತ್ಗೆ. ಹೌದು, ಮೂರನೇ ಹೆಂಡತಿ ಬಾಲಣ್ಣ ನನ್ನ ಮಗ, ಹೂಳಿ ಮೂರನೇ ಹೆಂಡತಿ ಪಾಠ ಮಾಡಿದ್ದೀನಿ ನಾನು ಅಶ್ವತ್ಗೆ. ಚಿಕ್ಕ ಚಿಕ್ಕ ಹುಡುಗಿಯನ್ನ ಮದುವೆ ಆಗಲ್ಲ ಜಗಳಾಡ್ತಿರ್ತಾನೆ ಅವನು. ಅವನು ಆ ಪಾಟು ಅವನು ನಮ್ಮ ಮದುವೆ ಆಗಲ್ಲ ಅಂತ ಇರ್ತಾನೆ. ಇಬ್ಬರು ಹೆಂಡತಿಯರು ಸತ್ತೋಗಿರ್ತಾರೆ ಅವನಿಗೆ, ಅದಕ್ಕೆ ಮದುವೆ ಮೂರನೇ ಮದುವೆ ಮಾಡ್ತಾರೆ ಅವನನ್ನು, ಅವಳನ್ನು, ಆ ಹುಡುಗಿನ, ಚಿಕ್ಕ ಹುಡುಗಿ. ಅದಕ್ಕೆ ಬಾಲಣ್ಣ ಮಗ, ರಾಜ್ಕುಮಾರ್ ಮಲಮಗ. ಈ ಥರ ಪಾಟು ಮಾಡಿದೆ ಅದನ್ನು ತಲೆಗೆಲ್ಲ. ಆಮೇಲೆ ವಯಸ್ಸಾಯಿತು, ಬಾಲಣ್ಣ ದೊಡ್ಡವನು ಆಗ್ತಾನೆ, ಮಗ ದೊಡ್ಡವನಾದಾಗ ಬಿಳಿ ಬಣ್ಣ ಎಲ್ಲ ಹಚ್ಚಿದ್ರು ತಲೆಗೆ. ಆ ಪಾಠ ಮಾಡಿದ್ದೆ ನಾನು ಸಣ್ಣ ಹುಡುಗಿಯಿಂದ ಅಷ್ಟು ದೊಡ್ಡೋಳಾಗೋದು, ಅಷ್ಟು ದೊಡ್ಡ ಪಾಠ ಅದು ಮೊದಲನೇ ಸಿನಿಮಾಗೆ ಮಾಡಿದ್ದೆ. ತುಂಬ ಸಂತೋಷ ಆಗಿದ್ದೆ. ಏನು ಗೊತ್ತಾ, ನನ್ನ ಫೋಟೋ ಹಾಕಿ ನನ್ನ ಮೇಕಪ್ ಟೆಸ್ಟ್ ಮಾಡಿದಾಗ ನನ್ನ ಪಿಕ್ಚರಲ್ಲಿ ನಾನು ಏನು ಗೆಟಪ್ ಬರ್ತೀನಿ ಆ ಫೋಟೋ ಹಾಕಿ ಫಸ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು ಅವರು, ಕುರ ಸೀತಾರಾಮ್ ಶಾಸ್ತ್ರಿಗಳು. ಮನಮೆಚ್ಚಿನ ಮಡದಿ ಸಿನಿಮಾದಲ್ಲಿ ನವನಟಿ ರಮಾ ಅಂತ ಫಸ್ಟ್ ಫೋಟೋ ನಂದೇ ಇಷ್ಟು ದೊಡ್ಡದಾಗಿ ಬಂದಿತ್ತು. ಏನು ಆನಂದ ಆಗಿಬಿಟ್ಟಿತ್ತು ಅಂತೀರಾ, ಪೇಪರಲ್ಲಿ ನನ್ನ ಫೋಟೋ ಬಂದಾಗ ಅಯ್ಯೋ ಖುಷಿಯಾಗ್ಬಿಟ್ಟಿತ್ತು ನನಗೆ. ಅಶ್ವತ್ತವರು ಸಿಟ್ಟು ಬಂದಿತ್ತು ಅವ್ರಿಗೆ, ಏನೋ ಏನು ಪ್ರಾಬ್ಲಮ್ ಏನು, ಅವಾಗಿನ ಹೀರೋಯಿನ್ಗಳು ಬಹುಶಃ ಆ ಹುಡುಗಿಯಿಂದ ಮುದುಕಿ ಆಗ್ತಾಳೆ ಅನ್ನೋದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಅನಿಸುತ್ತೆ. ಯಾಕೆಂದರೆ ಇಮೇಜ್ ಹೋಗ್ಬಿಡುತ್ತೆ ನೋಡಿ, ಇಮೇಜ್ ಹೋಗ್ತಾವಲ್ಲ ಪಾಪ ಹೀರೋಯಿನ್ ಮಾಡ್ತಾ ಇದ್ದವ್ರಿಗೆ. ಆದ್ದರಿಂದ ಅವರು ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಕುರ ಸೀತಾರಾಮ್ ಶಾಸ್ತ್ರಿಗಳು ನಾನು ಒಂದು ಹೊಸ ಹುಡುಗಿನ ಪಾಠ ಮಾಡಿಸ್ತೀನಿ ಅಂದಿದ್ದರು. ಹಠ ತೊಟ್ಟು ನನ್ನ ಕೈಲಿ ಅವ್ರು ಪಾಠ ಮಾಡ್ತಿದ್ರು, ಹೊಸ ಹುಡುಗಿ ಹಾಕೋಣ ಅಂಥೇಳಿ. ಅದರಲ್ಲಿ ನನ್ನ ಮುದುಕಿ ಆಗಿದ್ದೆ. ಆಮೇಲೆ ಆ ಥರ ಮಾಡಿದ್ರಿಂದ ಬಟ್ ಅಶ್ವತ್ಗೆ ಕೋಪ ಬಂದಿತ್ತು. ಯಾವ ಆತ ತುಂಬ ಒಂದು ರೀತಿ ನಿಶ್ಚಯ ನಟ ಮೊದಲಿಂದನೂ. ಅಶ್ವತ್ತು ತುಂಬ ಡಿಸಿಪ್ಲಿನ್ಡು, ಬಹಳ ಡಿಸಿಪ್ಲಿನ್ ಆರ್ಟಿಸ್ಟ್ ಆತ. ಅವರಿಗೆ ಸ್ವಲ್ಪ ಸಿಟ್ಟು ಬಂದಿತ್ತು, ಯಾವುದೋ ಹೊಸ ಹುಡುಗಿ ಅಂತ ನನ್ನ ಜೊತೆಗೆ ಹಾಕಿದ್ದೀರ. ಯಾಕೆಂದರೆ ಅವ್ರ ಇಮೇಜ್ಗಳು ಎಲ್ಲಿ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೋ ಈ ಯೋಚನೆ ಅವ್ರಿಗೆ. ತಮ್ಮ ಇಮೇಜನ್ನು ಯಾರೂ ಕೆಡಿಸ್ಕೊಳ್ಳೋದಕ್ಕೆ ರೆಡಿ ಇರಲ್ವಲ್ಲ. ಸೊ ಹೀಗಾಗಿ ಅವರು ಅಶ್ವತ್ ಅವ್ರಿಗೆ ಬೇಜಾರಾಗಿತ್ತು. ಆದರೆ ಮೊದಲನೇ ದಿನ ನಾನು ಶೂಟಿಂಗ್ ಮಾಡಿದ ಮೇಲೆ ಅಶ್ವತ್ ಅವರೇ ಪಂಡ್ರಿಬಾಯಿಗೆ ಹೋಗಿ ಹೇಳಿದರು, ರಮಾ ಅಂತ ಒಂದು ಹುಡುಗಿ ಬಂದಿದೆ ನನ್ನ ಜೊತೆಗೆ ಪಾಠ ಮಾಡ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ. ಅವ್ರು ಹೋಗಿ ಪಂಡ್ರಿಬಾಯಿಗೆ ಹೇಳಿ, ಪಂಡ್ರಿಬಾಯಿ ಇಮಿಡಿಯೇಟ್ಲಿ ನನ್ನನ್ನು ಅನ್ನಪೂರ್ಣ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು, ಆ ಸಿನಿಮಾಗೆ ನನ್ನನ್ನು ತಗೊಂಡು ಅವ್ರ ನಾಟಕ ಕಂಪ್ನಿನಲ್ಲಿ ಪಾಠ ಮಾಡೋಕ್ಕೆ ನನ್ನನ್ನು ತಗೊಂಡು ಇಷ್ಟೆಲ್ಲ ಆಗೋಯ್ತು ಇಂಪ್ರೂವ್ಮೆಂಟು ಒಂದೇ ಸಲಕ್ಕೆ. ಒಂದೇ ಶೆಡ್ಯೂಲ್ಗೆ ಅಶ್ವತ್ ಅವ್ರವ್ರಿಗೆ, ಅಶ್ವತ್ ಅವರು ಪಂಡ್ರಿಬಾಯಿ ನಾಟಕ ಕಂಪ್ನಿಯಲ್ಲಿ ಪಾಠ ಮಾಡ್ತಿದ್ರು. ಅವ್ರದ್ದೊಂದು ಡ್ರಾಮಾ ಟ್ರೂಪ್ ಇತ್ತು, ಪಂಡ್ರಿಬಾಯಿ, ರಮಾದೇವಿ, ಮೈನಾಬತಿ, ಕೆ ಅಶ್ವತ್ತು, ಅವನೇ ಸೂರ್ಯಕುಮಾರ್ ಅಂತಿದ್ದ ಅವನು, ಭಾಸ್ಕರ್ ಅಂತ ಇದ್ದ ಅವನು, ರತ್ನಾಕರ, ಬೆಂಗಳೂರು ನಾಗೇಶ, ನಮ್ಮ ಹನುಮಂತಾಚಾರ್ಯರು, ವಾದಿರಾಜು, ಎಲ್ಲ ಗ್ರೂಪು, ಲಕ್ಷ್ಮೀದೇವಿ, ಎಲ್ಲ ಒಂದು ಗ್ರೂಪ್ ಆ ನಾಟಕ ಕಂಪನಿನಲ್ಲಿ. ಅಲ್ಲಲ್ಲಿ ಕಾಂಟ್ಯಾಕ್ಟ್ ಮೇಲೆ ಹೋಗೋರು, ನಾಟಕ ಆಡ್ಕೊಂಡು ಬರೋರು, ಒಳ್ಳೆ ಸಂಪಾದನೆ ಆಗೋದು. ಹೌದು, ಮತ್ತೆ ಮದ್ರಾಸ್ಗೆ ಹೋಗ್ತಿದ್ವಿ ಬಸ್ಸಲ್ಲಿ, ಅಲ್ಲಿಂದ ಬಸ್ ಮಾಡ್ಕೊಂಡು ಇಲ್ಲಿ ಬಂದು ಒಂದು 10 ದಿನ ಕ್ಯಾಂಪ್ ಇಲ್ಲಿ ಮಾಡಿ ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗ್ತಿದ್ವಿ. ಒಳ್ಳೆ ಸಂಪಾದನೆ ಮಾಡ್ತಿದ್ರು. ಸಿನಿಮಾ ಆರ್ಟಿಸ್ಟ್ಗಳು ಬಂದು ನಾಟಕ ಮಾಡ್ತಾರೆ ಅಂದರೆ ಅವ್ರ ಕಾಂಟ್ರಾಕ್ಟ್ರಿಗೂ ಬೇಕಾದಷ್ಟು ದುಡ್ಡು ಬರೋದು. ನಾಟಕ ಪಾಠ ಮಾಡ್ಕೊಂಡು ಹೋಗ್ತು ಅವಾಗ ಸೀಸನ್ನಲ್ಲಿ ಒಂದು 5 ತಿಂಗಳು, ನವಂಬರಿಂದ ಶುರುವಾದರೆ ಏಪ್ರಿಲ್ ತನಕ, ಆಮೇಲೆ ಮಳೆ ಬಂದ್ಬಿಡೋದು. ಅಲ್ಲ ಮತ್ತೆ ಶೂಟಿಂಗ್ ಇರ್ತಿದ್ವಿ. ಅಶ್ವತ್ ಅವ್ರನ್ನೆಲ್ಲನೂ ಡೇಟ್ಗಳು ಕೇಳಿಕೊಂಡು ರಮಾದೇವಿ ಒಪ್ಕೋತಾರೆ. ರಮಾದೇವಿ ಮ್ಯಾನೇಜರು ಎಂಥ ಡಿಸಿಪ್ಲಿನ್ ನೋಡಿರಿ, ಎಂಥ ಡಿಸಿಪ್ಲಿನ್ ಲೇಡಿ ರಮಾದೇವಿ, ಮಹಾ ಕೈ ಶುದ್ಧ ಹಾಕೇದು ಹಾಕೇನೆ ಮ್ಯಾನೇಜರು.
ನಾಟಕ ಕಂಪ್ನಿಗೆ ಕರೆಕ್ಟಾಗಿ ದುಡ್ಡು ವಸೂಲು ಮಾಡೋದು, ಕಾಂಟ್ರಾಕ್ಟ್ನ ಎಲ್ಲರಿಗೂ ದುಡ್ಡುಗಳನ್ನ ಕರೆಕ್ಟಾಗಿ ಕೊಡೋದು, ಇವನ್ನು ಮಾಡೋರು ಭಾಳ ನಿಷ್ಠೆಯಿಂದ ನಡ್ಕೋತಾ ಇದ್ಲು. ಅದರಿಂದ ಆಕೆ ಮ್ಯಾನೇಜರ್ ಆಗಿದ್ದರು ಅಲ್ಲೇ. ಅವರ ನೆರಳಲ್ಲಿ ನಾವೆಲ್ಲ ನಮ್ಮನ್ನೆಲ್ಲ ತಮ್ಮ ಸೆರಗಲ್ಲಿ ನಮ್ಮನ್ನು ಕಾಪಾಡ್ಕೊಳ್ಳೋರು ಅವರು. ನಾವೆಲ್ಲ ಸಣ್ಣವರಲ್ಲ, ನಾನು ಅವ್ರ ಮಗಳು ಎಲ್ಲ. ಹಾಗಾಗಿ ಅವ್ರನ್ನ ನಾಟಕಪ್ತೀನಿ ಪಾಠ ಮಾಡೋಕೆ ಹೋಗ್ತಿದ್ದೆ ನಾನು. ನೀವು ಮೊದಲ ಸಿನಿಮಾ ಮಾಡಿದಾಗ ನಿಮ್ಮದು ವಯಸ್ಸು 13ನೇ ವರ್ಷಕ್ಕೆ ಬಂದಿದ್ನೋ ಏನೋ ಆವಾಗ. ಹಾಂ ಹಾಂ ಹಾಂ, ತುಂಬ ಚಿಕ್ಕವಳವ್ರಿ ಆ ಸಿನಿಮಾ ನೋಡ್ರಿ ಗೊತ್ತಾಗುತ್ತೆ ಎಷ್ಟು ಸಣ್ಣವಳು. ನಂಗೆ ತೀರೇನೂ ನೆಟ್ಗಿಟ್ಕೊಳ್ಳೋಕೆ ಬರೋಲ್ಲ. ಮಾಡಿದ್ದೀನಿ ಪಾಠು, ಒಂದು ಅಕ್ಷರ ಹಿಂದಿ ಬರ್ತಿರಲಿಲ್ಲ. ಸಿಕ್ಕಾಪಟ್ಟೆ ಪಂಜಾಬಿ ಹುಡುಗರುಗಳಲ್ಲಿ ಅವ್ರುಗಳ ನಡುವೆ ಭಾಳ ಕಷ್ಟ ಆಗೋದು. ಕಿರುಕುಗಳು ಎಲ್ಲ ಇದ್ದೇ ಇರ್ತಾವಲ್ಲ ಹುಡುಗರುಗಳು ಅಂದಮೇಲೆ ಸ್ಟೂಡೆಂಟ್ಸ್ಗೆ. ಇಂಟರ್ವ್ಯೂ ಎಷ್ಟು ಚೆನ್ನಾಗಿ ಮಾಡಿದ್ದೆ ಅಂತೀರ ನಾನು ಡೆಲ್ಲಿಗೆ ಹೋದಾಗ. ಅವರು ಸುಮ್ಮನೆ ಎಲ್ಲರೂ ಸ್ಟಾಫನ್ನು ಕೂಡಿಸಿ ನೀನೇನು ಮಾಡ್ತೀಯ ಅಂತ ನೋಡಬೇಕು, ಏನಾದರೂ ಮಾಡಿ ತೋರಿಸು ಒಂಚೂರು ಅಂತ. ನಾನು ಹಿಂದಿ ಸಿನಿಮಾ ಎಲ್ಲ ಸ್ವಲ್ಪ ನೋಡ್ತಾ ಇದ್ದೆ ಡೆಲ್ಲಿಗೆ ಹೋಗ್ತೀನಿ ಅಂತ. ಸೊ ಹಿಂದಿ ಸ್ವಲ್ಪ ಅರ್ಥ ಆಗ್ತಿತ್ತು, ಯಾಕೆಂದರೆ ನಮ್ಮ ಕಾಲದಲ್ಲೆಲ್ಲ ಉತ್ತರ ಕರ್ನಾಟಕ ಹಿಂದಿನೇ ಜಾಸ್ತಿ ಇದ್ದದ್ದು, ಕನ್ನಡ ಇರಲಿಲ್ಲ ಆ ಟೈಮಲ್ಲಿ. ನಾನು ಡೆಲ್ಲಿಗೆ ಹೋದಾಗ ಒಂದು ಪಾರ್ಟ್ ಮಾಡು ಹಿಂದಿ ಪರವಾಗಿಲ್ಲ ನಿನ್ನ ಭಾಷೆಯಲ್ಲೇ ಮಾಡು, ನಮಗೆ ಅರ್ಥ ಆದರೆ ಸಾಕು ನೀನು ಪಾರ್ಟ್ ಮಾಡೋದು. ನೋಡಿ ಅದು ಆ ಸೆಂಟೆನ್ಸ್ ಬಹಳ ಮುಖ್ಯ, ಅರ್ಥ ಆದರೆ ಸಾಕು ಇಷ್ಟೇ. ಇಷ್ಟು ಸಿಂಪಲ್ಲು ಹೇಳೋಕ್ಕೆ, ಅರ್ಥ ಆಗಬೇಕಲ್ಲ ಅವ್ರಿಗೆ. ಅದು ನನ್ನ ಕೆಲಸ, ಕಲಾವಿದರ ಕೆಲಸ ಅದು. ಇಂಥ ಒಂದು ಸಿಂಪಲ್ಲಾಗಿ ಹೇಳಿಬಿಟ್ರು ಅವರು, ತಕ್ಷಣ ಏನು ಮಾಡಬೇಕು ನಾನು, ಏನು ಮಾಡಬೇಕು ಯೋಚನೆ ಮಾಡಿದ್ದೆ. ಏನೋ ಒಂದು ನನ್ನ ಭಾಷೆಯಲ್ಲೇ ಮಾಡಿಕೊಂಡು ಅವ್ರಿಗೆ ಅರ್ಥ ಆಗೋಂಗೆ ಏನೋ ಒಂದು ಏನೋ ಅಲ್ಲಿಂದ ಒಂದು ಲೆಟರ್ ತೆಗೆದುಬಿಟ್ಟು ನೀನೊಂದು ಮದುವೆ ಮಾಡ್ಕೊಂಡು ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ ನಿನಗೆ ಅಂತ ಹೇಳಿ ಮಾಡಿಕೊಟ್ಬಿಟ್ಟಿದ್ದೆ. ಏನೋ ಒಂದು ಡೈಲಾಗ್ ಹೇಳ್ಕೊಂಡು ಯಾವುದೋ ನಾಟಕದ್ದು ಕನ್ನಡದ್ದು, ಭಾರಿ ಮಜಾ ಅದು. ಅದು ಎಲ್ಲಿಂದ ಬಂದಿತ್ತು ತಲೆಯಲ್ಲಿ ಗೊತ್ತಿಲ್ಲ ನನಗೆ. ನೋಡಿ, ನನ್ನ ಅನುಮತಿ ಪತ್ರ ಕೊಡ್ತಾ ಇದ್ದೀನಿ ತಗೊಳ್ಳಿ, ನೀವು ನನ್ನ ಮದುವೆ ಮಾಡ್ಕೊಳ್ಳಿ, ಆದರೆ ನನ್ನ ಮಾತ್ರ ಕೈ ಬಿಡಬೇಡಿ ಅಂತ ಹೇಳೋದು. ಇಷ್ಟು ಪಾಠ ಮಾಡಿ ತೋರಿಸಿದ್ದೆ ನಾನು. ಅವ್ರಿಗೆ ಅಷ್ಟಕ್ಕೆ ಖುಷಿಯಾಗಿತ್ತು, ಯಾಕೆ ಮೈಮ್ ಮಾಡಿದ್ದಲ್ಲ ನಾನು, ನನಗೆ ಗೊತ್ತಿರಲಿಲ್ಲ ಅದು ಮೈಮ್ ಅಂತ. ಬಟ್ ಐ ಡಿಡ್ ಇಟ್. ಇಲ್ಲಿದ್ದ ಲೆಟರ್ ತೆಗೆದುಕೊಡೋದು ಮೈಮ್, ಅದು ಇಲ್ಲದ ಪೇಪರ್ನ ಇದೆ ಅಂತ ತೆಕ್ಕೊಟ್ಟಲ್ಲ. ಈ ಹುಡುಗಿ ಹೆಂಗೆ ಗೊತ್ತಿದ್ದು ಅದು? ಅದು ಅವರ ಕ್ಯಾಚ್ ಮಾಡಿದ್ದು. ಇವಳಿಗೆ ಹೆಂಗೆ ಗೊತ್ತಾಯ್ತಿದ್ದು ನಿಜವಾಗ್ಲೂ ನಂಗೆ ಒಂದು ಶಬ್ದನೂ ಗೊತ್ತಿಲ್ಲ. ಇವಾಗೆಲ್ಲ ಊರಿಗೆ ಮುಂಚೆ ಬಳಸ್ತಾರೆ ಇಮ್ಯಾಜಿನೇಷನ್ ಅಂತಾರೆ, ಅಟೆನ್ಷನ್ ಅಂತಾರೆ, ಕಾನ್ಸಂಟ್ರೇಷನ್ ಅಂತಾರೆ, ಇವೆಲ್ಲ ಒಂದು ಗೊತ್ತಿರಲಿಲ್ಲ ನನಗೆ. ಇವಾಗೆಲ್ಲ ಆರ್ಟಿಸ್ಟ್ಗಳು ಬಳಸ್ತಾರಲ್ಲ ಬಾಡಿ ಲ್ಯಾಂಗ್ವೇಜ್ ಅಂತಾರೆ, ನಂಗೆ ಅವೆಲ್ಲ ಏನೂ ಗೊತ್ತಿಲ್ಲ. ನಾನು ಪಾಠ ಮಾಡ್ತಿದ್ದೆ, ಮಾಡಿಸಿದ್ರು ಒಂದು ಟೆಸ್ಟ್ ಕೊಟ್ಟರು, ಇನ್ನು 4 ದಿನವೂ ಆಗಿರಲಿಲ್ಲ, ನಂಗೆ ಹಿಂದಿ ಡೈಲಾಗ್ಗಳು ಬರ್ತಿರಲಿಲ್ಲ. ಇದೊಂದು ಮಾಡಿಬಿಡು, ನೀನು ಕಂಟಿನ್ಯೂ ಮಾಡಿಬಿಡ್ತೀನಿ ನಾನು ಸ್ಕಾಲರ್ಶಿಪ್ಪಿಗೆ ಅಂದಿದ್ದರು. ರಾತ್ರೆಲ್ಲ ಕುಟ್ಕೊಂಡು ಡೈಲಾಗ್ ಬೈ ಹಾರ್ಟ್ ಮಾಡ್ಕೊಂಡಿದ್ದೆ. ಆಗ ಹಿಂದಿದು ಒಬ್ಬ ನಟ ಆದರೂ ಬರ್ಬೇಕು ಬೇಡ್ರಿ ನನ್ನ ಜೊತೆಗೆ ಆ್ಯಕ್ಟ್ ಮಾಡೋಕ್ಕೆ, ಅಯ್ಯ ಅದು ಮದ್ರಾತಿ ಅದ್ರ ಜೊತೆಗೇನು ಅಂತ. ಅವಳು ಮದ್ರಾತಿ ಅಂತ ಕರ್ನಾಟಕ ಅಲ್ಲ, ಅವಾಗಿನ್ನು ಕರ್ನಾಟಕ ಅಷ್ಟೊಂದು ಅವ್ರುಗಳಿಗೆ ಗೊತ್ತಾಗ್ತಿರಲಿಲ್ಲ. ಎಲ್ಲಿ ಬರಬೇಕು 72-73 ಕರ್ನಾಟಕ ಎಲ್ಲಾಗಿತ್ತು, ಮೈಸೂರು ಸ್ಟೇಟ್ ತಾನೇ. 74 ಅದು ಕರ್ನಾಟಕ ಆಗಿದ್ದು. ಅದಕ್ಕೆ ಅಯ್ಯೋ ಮದ್ರಾಸಿಯವಳು ಅಂತ. ರಾಜ್ ಬಬ್ಬರು ಮದ್ರಾಸಿಯವಳು, ಅವಳ ಜೊತೆಗೇನು ಪಾಠ ಮಾಡೋದು, ನಾನು ಫೇಲ್ ಆಗಿಬಿಟ್ರೆ ನನಗೆ ಆಮೇಲೆ ನಾನು ನನ್ನ ವಾಪಸ್ ಕಳಿಸ್ಬಿಡ್ತಾರೆ, ನಂಗೆ ಸ್ಕಾಲರ್ಶಿಪ್ ಕೊಡೋಲ್ಲ. ನನ್ನ ಕ್ಲಾಸ್ಮೇಟ್ ಅವನು, ಹ್ಞೂ ನನ್ನ ಕ್ಲಾಸ್ಮೇಟ್ ಅವನು ಎನ್ ಎಸ್ ಡಿಲಿ ಮಾಡಲ್ಲ ಪಾರ್ಟು ಅಂತ. ಸರಿ ಪ್ರಸನ್ನ, ಈ ಪ್ರಸನ್ನ ಕುಮಾರ ಇದನ್ನಲ್ಲ ಇವಾಗೆಲ್ಲ ಗಾಂಧಿ ತತ್ವ ಹಿಡ್ಕೊಂಡು ಅವನು ಅವನು ನನ್ನ ಕ್ಲಾಸ್ಮೇಟು. ಇವನು ನಿಟ್ಕೊಂಡು ಏನು ನಾನು ಅವನು ಮಾಡಲ್ಲ ಅಂತಾನೆ ಇವನು ಮಾಡಲ್ಲ ಅಂತಾನೆ. ನನಗೆ ನಾ ಸುಮ್ಮನೆ ನನ್ನ ಡೈಲಾಗ್ ನಾನು ಬೈಲ ಬೈಯಾಟ್ ಮಾಡ್ಕೊಂಬಿಟ್ಟಿದ್ದೆ. ಯಾವನಾರ ಬಂದಿದ್ದು ಕೋಲ್ ನಿಲ್ಲಿಸ್ಲಿ ನನಗೇನೋ ಅನ್ನೋ ಹಂಗೆ ನಾನು. ಸರಿ ಕೊನೆಗೆ ಯಾರೂ ಮಾಡಲಿಲ್ಲ. ಅವ್ನು ಗಂಭೀರ್ ಅಂತ, ಯೋಗೇಶ್ ಗಂಭೀರ್ ಅಂತ ಯಾವುದೋ ಕಾಶ್ಮೀರದ ಹುಡುಗ, ಆ ಹುಡುಗ ಬಂದ, ಅವನು ಪಾರ್ಟ್ ಮಾಡ್ದ ರಿಹರ್ಸಲ್ಗೆ ಮಾಡಿದೆ. ಆದರೂ ಯಾರಿಗೂ ಇಷ್ಟ ಇಲ್ಲ ನನ್ನ ಕೈಲಿ ಮಾಡಿಸೋಕ್ಕೆ. ಕೊನೆಗೆ ಬಬ್ಬರೇ ಬಂದ, ಸರಿ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಆ ಹುಡುಗಿಗೆ ಒಂಚೂರು ಹೇಳಿ, ಅವಳಿಗೇನು ಅರ್ಥ ಆಗಲ್ಲ ಹೇಳಿದರೆ ಒಂಚೂರು ಹೇಳಿ ತಡಿ, ರಿಹರ್ಸಲ್ ಮಾಡಿಸಿದ್ರೇನೋ ಒಂದು ರಿಹರ್ಸಲು. ಅವ ಏನು ಮಾಡ್ತಿದ್ರೆ ಏನ್ರಿ, ಎಷ್ಟೊಂದು ಸ್ಟೇಜಲ್ಲಿ ಪಾರ್ಟ್ ಮಾಡಿದವಳು ನಾನು, ನಾನು ಅವೆಲ್ಲ ಯಾವ ಲೆಕ್ಕ ನನಗೆ, 3 ಹೆಜ್ಜೆ ಹಂಗೋಗು 4 ಹೆಜ್ಜೆ ಇತ್ಲಾಗ ತಿರುಗು ಅಂತ.
ಅವೆಲ್ಲ ಬಿಟ್ಟೆ ಸ್ಟೇಜ್ ಮೇಲೆ. ನಾನು ಸ್ಟೇಜಿಗೆ ಹೋದಾಗ ನಾನು ಹೆಂಗೆ ಪಾಠ ಮಾಡ್ತಿದ್ದು ಹಂಗೆ ಮಾಡಿ ಎರಡು ಏಟು ಕೊಟ್ಟು ರಾಜ್ಬಬ್ಬಲ್ಗೆ. ಬೇಡ ತಮಾಷೆ, ಅದರಲ್ಲಿ ಹೊಡೆಯೋದಿತ್ತು, ತಮಾಷೆಯಾಗಿ ಹೊಡೆಯೋದು. ನಾನು ಜೋರಾಗೆ ಹೊಡೆದಿದ್ದೆ, ಅವನಿಗೆ ಸಿಟ್ಟು ಬಂದಿತ್ತು. ರಿಹರ್ಸಲ್ ಮಾಡಿರಲಿಲ್ಲ ಅವ್ನು, ನನ್ನ ಜೊತೆಗೆ ಮಾಡದೇ ಬಿಟ್ಟಿದ್ದೆ ಏಟು ಅವನಿಗೆ. ಹೀಗೆ ಮಾಡಿದಾಗ ಹಲ್ಕಾಜಿ ಹಿ ವಾಸ್ ವೆರಿ ಹ್ಯಾಪಿ. ಎಂಥ ಸ್ಟೇಜ್ ಪ್ರೆಸೆನ್ಸ್ ಇದೆ ಆ ಹುಡುಗಿಗೆ. ತಾನೇನು ಹೇಳ್ತೀನಿ ಅನ್ನೋದು ಗೊತ್ತಾಗಲ್ಲ ಅವಳಿಗೆ, ತಾನೇನು ಮಾತಾಡ್ತಿದ್ದೀನಿ ಅಂತ ಅರ್ಥ ಗೊತ್ತಿಲ್ಲ ಅವಳಿಗೆ. ಹೆಂಗೆ ಪಾರ್ಟ್ ಮಾಡ್ತಾಳೆ ನೋಡು, ಸ್ಟೇಜ್ ಪ್ರೆಸೆನ್ಸ್ ಹೇಗಿದೆ ಆ ಹುಡುಗಿಗೆ. ಶಿ ಇಸ್ ಫಿಟ್ ಟು ಬಿ ಇನ್ NSD ಅಂದ್ರವಳು. ಶ್ರೀರಂಗರಿಗೆ ಲೆಟ್ರ್ ಬರೆದು ಕಳಿಸ್ಬಿಟ್ಟು ಅವಳನ್ನು ನಾನು ಕಂಟಿನ್ಯೂ ಮಾಡಿಸ್ಕೋತೀನಿ, ಇಟ್ಕೋತೀನಿ ಅಂದ್ಬಿಟ್ರು. ಗ್ರೇಟ್ ಪರ್ಸನಾಲಿಟಿ, ಅಫ್ಕೋರ್ಸ್ ಕಷ್ಟನೂ ಬಿಡಿ, ಕಷ್ಟನೂ ಆಯಿತು ತುಂಬಾನೇ, ಆದ್ರೂ ಶಿ ಇಸ್ ರೆಡ್ ಡೆಡಿಕೇಟೆಡ್ ಆ್ಯಕ್ಟ್ರೆಸ್ ಅಂತ ಅಂದರು. ಅದು ಭಾಳ ಸಂತೋಷ ಆಯಿತು. ಆ ಕಾಲಕ್ಕೆ ನಾನು ಅಲ್ಲಿ ಹೋಗಿ NSD ಹೋದಾಗ ಶ್ರೀರಂಗ ನಿನ್ನನ್ನು ಕಳಿಸ್ತಾ ಇದ್ದೀನಿ ಅಲ್ಲಿ, ನೀನು ಇಷ್ಟ ಇಲ್ದಿದ್ರೆ ವಾಪಸ್ ಬಂದುಬಿಡು ಅಂತಂದವರು. ಶ್ರೀರಂಗರು ಬಂದರು 2 ತಿಂಗಳಾದಮೇಲೆ ಡೆಲ್ಲಿಗೆ, ಅವಳು ಹೆಂಗಿದ್ದಾಳೆ ನೋಡೋಣ ಅಂತ ಅಲ್ಲಿ ಏನಕ್ಕೋ ಬಂದಿದ್ದರು ಅವ್ರು ಡೆಲ್ಲಿ ಅಕಾಡೆಮಿಗೆ. ಬಂದಾಗ ಹುಡುಗಿ ಹೆಂಗಿದ್ದಾಳೆ ಅಂದಾಗ ಸರ್ಟಿಫಿಕೇಟ್ ಕೊಟ್ಟಿದ್ದರು. ಶಿ ಇಸ್ ಇಂಪ್ರೂವಿಂಗು, ಕಷ್ಟಪಟ್ಟು ಕೆಲಸ ಮಾಡ್ತಾಳೆ, ಯು ಕ್ಯಾನ್ ಕಂಟಿನ್ಯೂ ಅವ್ರು ಅಂದಮೇಲೆ ನಂಗೆ 250 ರೂಪಾಯಿ ಬಂತು. ಅಲ್ಲಿವರೆಗೂ ಅದು ಬಂದಿರಲಿಲ್ಲ ನಂಗೆ ಸ್ಕಾಲರ್ಶಿಪ್. ಅದು ಕೊಟ್ಟರೆ ಅಲ್ಲಿ ಊಟ ಇಲ್ಲ, ಅದು ಇಲ್ಲ, ಊಟವೂ ಇಲ್ಲ ಅಲ್ಲಿ. ಆ ತರಹ ಸಿಸ್ಟಮ್ಯಾಟಿಕ್ ಅದು, ಬಹಳ ಡಿಸಿಪ್ಲಿನು, ಹುಚ್ಚಾಪಟೆ ಡಿಸಿಪ್ಲಿನು. ಕೆಲವು ಘಟನೆ ಡಿಸಿಪ್ಲಿನ್ ಸಂಬಂಧಪಟ್ಟ ಹಾಗೆ ಯಾವುದಾದ್ರು ವಿಷಯ ಹೇಳಿ, ಹೇಗಿತ್ತು ಶಿಸ್ತು? ಅಯ್ಯೋ ಬೆಳಗ್ಗೆ ನೀನು ಕಾಫಿ ಕುಡ್ದೇ ಬಿಟ್ಟೆ, ಯಾರೂ ಕೇಳ್ತಿರ್ಲಿಲ್ಲ. ಅಲ್ಲಿ 8:30 ಕ್ಲಾಸ್ಗೆ ಇರಬೇಕು, ಬೆಳಗ್ಗಿನ ಹೊತ್ತು ಯೋಗ ಕ್ಲಾಸು ಅಥವಾ ಡ್ಯಾನ್ಸ್ ಕ್ಲಾಸು ಅಥವಾ ಮ್ಯೂಸಿಕ್ ಕ್ಲಾಸು. ಆ ಮೇಸ್ಟ್ರುಗಳು ಒಳಗೆ ಬರೋವಾಗ ರಿಜಿಸ್ಟ್ರ್ ಬಗ್ಲಲ್ಲಿ ಇಟ್ಕೊಂಡೇ ಬರೋದು, ಬಂದ ತಕ್ಷಣ ಅಟೆಂಡೆನ್ಸ್ ತೊಗೊಂಬಿಡೋದು. ಅಕಸ್ಮಾತ್ ನಾವೇನಾರ 1-2 ಹೋಗಿದ್ರೆ ಅಕಸ್ಮಾತ್ ನಾವು ವಾಪಸ್ ಬಂದರೂ ನಮ್ಗೆ ಆಬ್ಸೆಂಟು, ಆಬ್ಸೆಂಟ್ ಆದರೆ 50 ರೂಪಾಯಿ ಕಟ್ಟು. ಒಂದು ಪೀರಿಯಡ್ ಆ್ಯಕ್ಸಿಡೆಂಟ್ ಆದ್ವಿ ಅಂದರೆ 50 ರೂಪಾಯಿ ಕಟ್ಟು. ಹೇಗೆ ನಡೆಯೋದು ಜೀವನ? ಹಾಸ್ಟ್ಲಲ್ಲಿ ಊಟ ಹಾಕ್ತಿರಲಿಲ್ಲ ನಮಗೆ, ಹಾಸ್ಟ್ಲದ್ದು ದುಡ್ಡು ಕೊಡದೇ ಇದ್ದರೆ, ಫೀಸ್ ಕೊಡದೇ ಇದ್ದರೆ ಕ್ಲಾಸಲ್ಲಿ ಬಿಡ್ತಿರಲಿಲ್ಲ. ಸೊ ಎಲ್ಲನೂ 250 ರೂಪಾಯಿ ತುಂಬ್ಕೊಂಡ್ಬಿಡ್ತಿತ್ತು. ಇಷ್ಟಾಗಿ ಇನ್ ಟೈಮಲ್ಲಿ ಹೋಗಿ ತಿಂಡಿ ತಿಂದರೆ ತಿಂಡಿ ಉಂಟು, ಇಲ್ಲಾಂದರೆ ಇಲ್ಲ. ಅಷ್ಟೊಳಗೆ ಕ್ಲಾಸ್ಗೆ ಹೋಗಬೇಕು, ಕ್ಲಾಸಿಗೆ ಹೋಗಿದ್ರೆ ಅವಳು ಅಲ್ಲಿ ಅಟೆಂಡೆನ್ಸ್ ಅಬ್ಸೆಂಟು. ಹೆಂಗೆ ಮ್ಯಾನೇಜ್ ಮಾಡಬೇಕು ಹೇಳಿ ಇದನ್ನೆಲ್ಲ? ಭಾಳ ಕಷ್ಟ ಆಗೋದು. ಮೇಲಾಗಿ ಎಕ್ಸ್ಟ್ರಾ ದುಡ್ಡೇನಾದ್ರು ಬೇಕೊಂಡು ಊರಿಂದ ತರ್ಸ್ಕೊಳ್ಳೋಕ್ಕೆ, ಪಾಪ ನಾನೇ ಪಾಪ ಪಾರ್ಟ್ ಮಾಡ್ತಾ ಇದ್ದೋಳು, ಸಂಸಾರ ಸಾಗಿಸ್ತಾ ಇದ್ದೋಳು, ನಾನೇ ಅದನ್ನು ಬಿಟ್ಟುಬಿಟ್ಟು ಡೆಲ್ಲಿಗೆ ಹೋಗಿಬಿಟ್ನಲ್ಲ. ಯಾಕೋದೆ ಅಂದರೆ ಕಾರಣನೂ ಇದೆ. ನನ್ನ ತಮ್ಮ ಕಾಲೇಜಿಗೆ ಬಂದ, ಕಾಲೇಜಲ್ಲಿ ಬಂದುಬಿಟ್ಟು ಡಿಗ್ರಿ ಮಾಡಿಕೊಂಡ. ಡಿಗ್ರಿ ಮಾಡ್ಕೊಂಡು ಕೂಡಲೇ ಎಲ್ಲೋ ಟ್ಯುಟೋರಿಯಲ್ನಲ್ಲಿ ಎಲ್ಲೋ ಒಂದು ಸ್ವಲ್ಪ ಕೆಲಸ ಸಿಕ್ತು ಸಂಬಳಕ್ಕೆ ಮುಂಚೆಯವರು. ಅದಕ್ಕೆ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಅವನು, ಟ್ಯುಟೋರಿಯಲ್ನಲ್ಲಿ ಪಾಠ ಮಾಡೋದಕ್ಕೆ ಶುರು ಮಾಡಿದ ಅವನು. ಇನ್ನೊಂದು ತಮ್ಮ ಇಬ್ಬರೂ ಆವಾಗ ಒಂಚೂರು ದುಡ್ಡು ಬರುತ್ತೆ ಪರವಾಗಿಲ್ಲ ಅಂತ ಡೆಲ್ಲಿಗೆ ಹೋದೆ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಅದೆಲ್ಲ ಇದೆ ಇವತ್ತು, ನಾನು ಅಂತ ನಾನು ಹೇಳ್ಕೊತಾ ಇದ್ದೀನಿ. ಜಂಬಾ ಅನ್ಕೋಬೇಡಿ, ನಿಜವಾಗ್ಲೂ ಅಲ್ಲ, ಜಂಬಾ ಅಲ್ಲ. ಎಷ್ಟು ಮಟ್ಟಿಗೆ ನಾನು ಅದಕ್ಕೆ ಜೀವ ತುಂಬಿ ನಾನು ಕೆಲಸ ಮಾಡ್ತಿದ್ದೆ, ನನ್ನ ಕೆಲಸಕ್ಕೆ ತಕ್ಕಂಥ ಪ್ರತಿಫಲ ಸಿಗಲಿಲ್ಲ ಅನಿಸುತ್ತೆ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #PARAM ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.